ಜೊತೆಗೆ ನಮ್ಮ ವೇದ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿದಾಳ ಅವನಿಗೆ ವೇದ ಎಲ್ಲಿ ಸಿಕ್ಕಿಲ್ಲ ಇಂಟರ್ನೆಟ್ ಅಲ್ಲಿ ಫೋಟೋ ಕಳಿಸಿದ್ನ ನೋಡಿ ಮೆಚ್ಕೊಂಡ್ಬಿಟ್ಟಿದ್ದಾನೆ ಮದುವೆ ಆಗ್ತೀನಿ ಅಂತಾನು ಹೇಳಿದಾನೆ ಏ ಪರಮ ಅವನು ಶಿವಮೊಗ್ಗದಿಂದ ಹೊರಟ ಹೊರಟಾಗ ಏನಾಗಿತ್ತು ಗೊತ್ತಾ ಭಾರತ್ ಬಂದ್ ಆಗಿತ್ತು ಪರಮ ಎಲ್ಲ ಪೆಟ್ರೋಲ್ ಬಂಕ್ ಬಾಗಲ ಹಾಕಿತ ಎಷ್ಟು ದೂರ ಅಂತ ಗಾಡಿ ತಳ್ಕೊಂಡ್ ಬರ್ತಾನಪ್ಪ ಕಡೆಗೆ ಏನಾಯ್ತು ಮತ್ತು ರೋಡೆ ಆಯ್ತು ಲೇ ಮುಂದೇನಾಯ್ತು ಹೇಳ ಬೀರೂರು ರೈಲ್ವೆ ಸ್ಟೇಷನ್ ಮಲಗಿದ್ದು ಬೆಳಗಾಗಿದ್ಮೇಲೆ ವಾಪಸ್ ಹೋದ ಕರಿಬೇಕಾಗಿತ್ತು ಅವನು ವಾಪಸ್ ಕರಿಬೇಕಾಗಿತ್ತು ಕಣ ವಾಪಸ್ ಹಾಕುನ ಅಂತ ಬರ್ತಾ ಇಲ್ವಾ ಪ್ರೀತಿ ಪ್ರೇಮದ ಸೆಳೆತ ಏನು ಅಂತ ಈ ನಾಗವಲ್ಲಿ ಚೆನ್ನಾಗಿ ಗೊತ್ತು ವೆರಿ ಗುಡ್ ವೆರಿ ಗುಡ್ ವೇದಾಗೆ ಸುಮಂತ್ ನಲ್ಲಿರೋ ಯಾವುದೋ ಒಂದು ಗುಣ ಇಷ್ಟ ಆಗಿದೆ ಆಂಟಿ ಇವತ್ ನೀವ್ ನನ್ ಪರವಾಗಿ ಮಾತಾಡ್ತಿರೋದು ನಂಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅವನ ನೀಳವಾದ ಕೇಶರಾಶಿಯನ್ನು ನೋಡಿ ಇವಳ ಕನಸಿನ ರಾಜಕುಮಾರ ಅವನೇ ಎಂದು ಇವಳು ಭಾವಿಸಿದ್ದಾಳೆ ಕರೆಕ್ಟ್ ಯಾವನೇನು ಅವಳ ರೋಡಲ್ಲಿ ಭಿಕ್ಷೆ ಬೇಡ ಅಂತಾರ ಇದ್ದಾನೆ ಗುಂಡನವ್ರ ಮನೆಗೆ ಬಂದಾನ ನಮ್ಗೆ ಯಾವ ಪಾತ್ರಾಸ್ ಕೂಡ ಆತಾನ ನನ್ನ ವೇದವ್ರ ಪ್ರೀತಿ ನಡುವ ಅಡ್ಡ ಬರಕತ್ತಾನ ನಮ್ಮಿಂದ ಏನಾಗಬೇಕಪ್ಪ ನೀವು ಅವನ ಈ ಊರ್ ಬಿಟ್ಟು ಓಡಿಸ್ಬೇಕೆ ಅಷ್ಟೇ ತಾನೆ ಬ್ಯಾಟ್ ಕೊಡು ಅಲ್ಲ ಅಂತ ಅಂತೀನಿ ವಿಕೆಟ್ ನಿಂತಾಳ ಏಯ್ ಇಷ್ಟು ಕುಂದಿ ಬಿಟ್ಕೊಂಡು ನಮ್ಮ ಮೇಲೆ ಓಡಂಗಿಲ್ಲ ಏಯ್ ಅದನ್ ಕೇಳಕ್ ನೀವ್ಯಾರ ನಾವ್ಯಾರ ಲೈ ಶಿಷ್ಯ ಆಡಲ್ಲ ಗರಿ ಇವೆಲ್ಲ ನಮ್ ಕಾಂಬಿನೇಷನ್ ಅಲ್ಲ ಬೆಳಿಬೇಕಾಗಿರೋದು ಕೂದ್ಲಲ್ಲಪ್ಪ ಮನ್ಸು ಜೊತೆಗೆ ಬುದ್ಧಿ ಅದು ಬೆಳೆಯಲ್ಲ ನಿನಗೂ ಬೆಳೆಯಲ್ಲ ಮತ್ತಿನ್ನೇನು ಯಾವ್ದೋ ಹುಡುಗ ಗಿಟಾರ್ ತಂದು ಬಾರಿಸ್ಕೊಂಡು ಕೂದ್ಲು ಬಿಟ್ಟು ನಿಮ್ ಹುಡುಗಿನ ಕೊಡುವಂತ ತಕ್ಷಣ ಕೊಡಕ್ ಹೊರಟಿದ್ಯಲ್ಲ ಬುದ್ಧಿ ಇದೆಯೇನು ನಿನ್ಗೆ ಅಲ್ಲ ಕಣ ಅವನಿಗೆ ಒಂದ್ ವೇಳೆ ಮದುವೆ ಮಾಡ್ಕೊಡ್ತೀಯ ಅಂತ ಇಟ್ಕೋ ಅವಾಗ ಏನಾಗುತ್ತೆ ಗೊತ್ತೇನಾಗತ್ತಪ್ಪ ಅವನು ಚಿಕ್ಕನಿ ಚಮ್ಮೆಯಲ್ಲಿ ಚಿಕ್ಕನಿ ಚಮ್ಮೆಯಲ್ಲಿ ಅಂತ ಗಿಟಾರ್ ಹೊಕ್ಕೊಂಡು ಹಾಡ್ ಹೇಳ್ತಿರ್ತಾನೆ ವೇದ ಡ್ಯಾನ್ಸ್ ಮಾಡ್ತಿರ್ತಾಳೆ ಸ್ಟೇಜ್ ಮೇಲೆಲ್ಲ ಮೆಜೆಸ್ಟಿಕ್ ಫುಟ್ ಪಾತ್ ಮೇಲೆ ವೇದ ಸುಬ್ಬ ನಿಮ್ಗೋಸ್ಕರ ಎಷ್ಟೆಲ್ಲ ಕಷ್ಟ ಪಡ್ತಿದ್ದಾನೆ ಅವನು ನಿನ್ನ ನಿಜವಾದ ಪ್ರೇಮಿ ಅವನನ್ನ ರಿಜೆಕ್ಟ್ ಮಾಡ್ತೀಯಲ್ಲ ಆಂಟಿ ನೀವೇನಾದ್ರೂ ಹೇಳಿ ನಾ ಭಾವ ಹುಡುಗನ ಜೊತೆ ಮದ್ವೆ ಮಾಡಿಸೋದಕ್ಕೋಸ್ಕರ ಶಿವಮೊಗ್ಗದಿಂದ ಕರ್ತಿದ್ದಾರೆ ಅದು ಅಲ್ಲದೆ ಅವನ ಎಷ್ಟು ಸಖತ ಗಿಟಾರ್ ಬಾರಿಸ್ತಾನೆ ಗೊತ್ತಾ ಹೌದೌದು ತುಂಬಾ ಚೆನ್ನಾಗಿ ಗಿಟಾರ್ ಬಾರಿಸ್ತಾನೆ ಗೋಡೆ ಹಲ್ಲಿನ ಆಲೂಗಡ್ಡೆನ ಅಷ್ಟು ಬಿಟ್ರೆ ಮುಂದೆ ಹೋಗೋದೇ ಇಲ್ವಲ್ಲ ನಂಗದೆಲ್ಲ ಗೊತ್ತಿಲ್ಲ ಆಂಟಿ ಇಷ್ಟುದ್ದ ಕೂದಲು ನನಗೆ ಎಷ್ಟು ಇಷ್ಟ ಗೊತ್ತಾ ಸುಬ್ಬನ್ ಅಷ್ಟುದ ಕೂದಲು ಬೆಳೆಸಿದ್ರೆ ಅವನನ್ನ ಮದ್ವೆ ಆಗ್ತೀಯಾ ಯಾವನಿಗೆ ಗೊತ್ತು ಏನ್ ಸುಮನ್ ನಮ್ಮನ್ನೆಲ್ಲರನ್ನು ಬರಕ್ ಹೇಳಿದ್ಯಾ ಏನಾದ್ರೂ ಮಾತಾಡ್ಬೇಕಾಗಿತ್ತ ಗುಂಡಣ್ಣ ಅವ್ರಿಗೆ ಒಂದ್ ನಿಜ ಹೇಳ್ಬೇಕಿತ್ತು ಏನ್ ಸುಳ್ಳು ಹೇಳಿದ್ಯ ಅಂತ ನಿಜ ಹೇಳ್ಬೇಕು ಅದನ್ನ ಹೇಳು ಉದ್ದ ಕೂದ್ಲು ಮತ್ತೆ ಗಿಟಾರ್ ನುಡ್ಸೋರ್ ಕಂಡ್ರೆ ಇವ್ರಿಗೆ ಇಷ್ಟ ಅಂತ ಗೊತ್ತಾಯ್ತು ಅದಕ್ಕೆ ವೇದನ್ ನೋಡೋಣ ಅಂತ ಪಟ್ಟಂತ ತೋಡ್ ಬಂದ್ಬಿಟ್ಟೆ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗಿದ್ದು ಸುಬ್ಬು ವೇದನ್ ಎಷ್ಟು ಇಷ್ಟ ಪಡ್ತೀಯಾನೆ ಅಂತ ನನ್ ಕೂದ್ಲು ಕಟ್ ಮಾಡಕ್ಕೆ ಏನೇನೋ ಸಾಹಸ ಮಾಡ್ದ ಬಟ್ ಅವನು ಸೋತೋಗ್ಬಿಟ್ಟ ಸೋತ್ರ ಸೋಲ್ತಾನೆ ಬಿಡಪ್ಪ ಈಗ ನಿನ್ನ ಮದುವೆ ವಿಷಯ ಮಾತಾಡಕ್ ನಿಮ್ಮ ಅಪ್ಪ ಅಮ್ಮನ ಯಾವಾಗ ಕರೆಸ್ತೀಯ ಅದನ್ನ ಹೇಳು ಅದನ್ನೇ ಹೇಳಕ್ ಬಂದೆ ಗುಂಡಣ್ಣ ಅವ್ರೆ ಸುಬ್ಬು ನನ್ ಕೂದ್ಲು ಕಟ್ ಮಾಡಕ್ಕೆ ಏನೇನೋ ಸಾಹಸ ಪಟ್ಟ ಆದ್ರೆ ಅವನು ಆ ಸಾಹಸ ಪಡ್ಬೇಕಾಗಿರ್ಲಿಲ್ಲ ವೇದಂಗ್ ಇಷ್ಟ ಅಂತ ಈ ಗೆಟಪ್ ಅಲ್ಲಿ ಬಂದೆ ಇದು ನಿಜವಾದ ಕೂದ್ಲಲ್ಲ ಅಂದ್ರೆ ಬಿಗ್ಗು